ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದ್ಯಾ, ಎಲ್ಲರೂ ಸೀಮಂತಿಕೆ ಒಂದೊಂದು ಸೀರೆ ತಗೊಂಡ್ರೆ ನೀನು ಎರಡೆರಡು ತಗೊಂಡ್ಬಿಟ್ಟಿದ್ಯಾ? ಎಲ್ಲ ವೇದಾಂತ್ ಕೃಪಾ ಕಟಾಕ್ಷ. ವೇದಾಂತ್ ಇವಳು ಮುಂಚೆಯಿಂದ ಹಿಂಗೆ ಚೇಂಜ್ ಆಗಿಲ್ಲ. ಬಳೆ ಬೇಕಾ ಬಳೆ, ಬಳೆ ಬೇಕಾ ಬಳೆ, ನೀಲಿ ಕಲರ್ ಬಳೆ, ಕೆಂಪು ಕಲರ್ ಬಳೆ, ಹಸಿರು ಕಲರ್ ಬಳೆ, ಬಿಳಿ ಕಲರ್ ಬಳೆ, ಕೆಂದು ಕಲರ್ ಬಳೆ, ಬಳೆ ಬೇಕಾ ಬಳೆ. ಖರಾಬ್ ವಾಯ್ಸ್ನ ಎಲ್ಲೋ ಕೇಳಿದೀನಲ್ಲ. ಅಯ್ಯೋ ವಿಕ್ಕಿ, ಅಷ್ಟು ಗೊತ್ತಾಗ್ಲಿಲ್ವಾ? ಇದು ನಮ್ ಕಿತ್ತೋ ಕಾಂತನ ವಾಯ್ಸು. ಏಯ್ ಕಾಂತ, ಬಂದ್ರಿ. ಓಹೋ ಹೋ ಹೋ, ಕಾಂತನಾ? ಬಾರೋ ಕಮ್ಮಂಗಿ ಕಾಂತ. ಏಯ್ ಬರ್ರಿ, ಕ್ಷಮಿಸ್ಬೇಕು, ಬಳೆಗಾರದ್ ಲೇಟ್ ಆಗೋಯ್ತು. ಪಂಚೆ ಉಟ್ಮೇಲೆ ಲೇಟ್ ಆಗಿ ಆಗುತ್ತೆ, ಬನ್ನಿ. ಕಾರ್ತಾಕ್ ಸರ್, ಇದು ಪಂಚೆ ಅಲ್ಲ ಕಚ್ಚೆ, ತಿಳ್ಕೊ ಮಾತಾಡಿ. ನಾವು ಬಾಸ್ ಪಕ್ಕನೆ ಸೆಟ್ಲ್ ಆಗ್ಬಿಡ್ತೀವಿ. ಏನ್ರಿ ಖರಾಬ್ ಕಾಂತ, ಏನ್ರಿ ಇದು ನಿಮ್ಮ ಅವಸ್ಥೆ? ಅವಸ್ಥೆ ಅಲ್ಲ ಚೋಟಾ ಬಾಸ್, ಇದು ಹೊಟ್ಟೆ ಪಾಡಿನ ವ್ಯವಸ್ಥೆ. ನಿಮ್ಮ ಆಫೀಸಲ್ಲಿ ಕೆಲಸ ಮಾಡಿ ಇನ್ನು ಯಾವ ಯಾವ ವೇಷಗಳು ಹಾಕ್ಬೇಕು ಗೊತ್ತಿಲ್ಲ. ಕಿತ್ತೋದ್ ಕಾಂತ, ಯಾಕೆ ಏನೇನು ಮಾತಾಡ್ತಾ ಇದ್ದೀರಾ? ಸರಿಯಾಗಿ ಅರ್ಥ ಆಗೋ ತರ ಮಾತಾಡಿ. ಏನು ಅಂತ ಹೇಳಿ ಸಾರ್ಥಕ್ ಸರ್, ನನ್ನ ಜೀವನ ಈ ತರ ದಿಕ್ಕೆಟ್ ಹೋಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಮೂಲ್ಯ ಮೇಡಮ್ ಬಳೆಗಾರನ್ ಕರ್ಕೊಂಬ ಅಂತ ಹೇಳಿದ್ರು, ಅದಕ್ಕೆ ಬಳೆಗಾರನ್ ಹುಡ್ಕೊಂಡು ಹೋದೆ. ಏನ್ ಮಾಡಿದ್ರು ಬಳೆಗಾರನೇ ಸಿಗ್ಲಿಲ್ಲ. ಈಗ ಏನ್ ಮಾಡೋದು ಅಂತ ಕಂಗೆಟ್ ಕೂತಾಗ ಒಬ್ಬ ಬಳೆಗಾರ ದೇವ್ರ ತರ ಪ್ರತ್ಯಕ್ಷ ಆದ. ಬಾರಯ್ಯ ನಮ್ಮ ಬಾಸ್ ಮನೆಗೆ ಹೋಗೋಣ ಅಂತ ಎಷ್ಟೇ ಕರೆದ್ರು ಬರಲ್ಲ ಅನ್ಬಿಟ್ಟ. ಅಮೂಲ್ಯ ಮೇಡಮ್ ನೋಡಿದ್ರೆ ಬಳೆಗಾರನ್ ಕರ್ಕೊಂಬಂದಿಲ್ಲ ಅಂದ್ರೆ ಒಟ್ಟಿಗೆ ಒಂದ್ ವರ್ಷದ ಸ್ಯಾಲ್ರಿ ಕೊಟ್ಟು ಕಳಿಸ್ಬಿಡ್ತೀನಿ ಅಂತಂದ್ರು. ಅದಕ್ಕೆ ಬಳೆ ಅಂಗಡಿಗೆ ನಾನೇ ಹೋಗಿ ಬಳೆ ಎಲ್ಲ ತಗೊಂಡು ಈ ಸೆಟಪ್ಪು ಗೆಟಪ್ಪು ಹಾಕೊಂಡ್ ಬಂದ್ಬಿಟ್ಟೆ. ಈ ಕಾಂತ, ಬಳೆನೂ ತಗೊಂಬಂದ್ರಿ, ಆದ್ರೆ ಬಳೆ ತೊಡ್ಸೋದು ಯಾರು? ಏನ್ ಮೇಡಮ್ ಈ ತರ ಕೇಳ್ತೀರಾ? ಇವತ್ತಿನ ಮಟ್ಟಿಗೆ ನಾನೇ ಬಳೆಗಾರ ಚೆನ್ನಯ್ಯ, ಎಲ್ಲರಿಗೂ ನಾನೇ ಬಳೆ ತೊಡಿಸ್ತೀನಿ. ಬಳೆ ತೊಡಿಸೋದು ಕೋಡು ಬಳೆ ತಿಂದಷ್ಟು ಈಸಿ ಅಂದ್ಕೊಂಡ್ರ? ಸಾರ್ಥಕ್ ಸರ್, ನೀವ್ರನ್ನ ಹೆವಿ ಡಾಮಿನೇಟ್ ಮಾಡಿ ಬರೀ ಡೈಲಾಗ್ ಅಲ್ಲೇ ತುಳಿತೀರಾ. ಏ ಕಮ್ಮಂಗಿ ಕಾಂತ, ನಿನಗೆಲ್ಲೋ ಬಳೆ ತೊಡಿಸೋದಕ್ಕೆ ಬರುತ್ತೆ, ಸುಮ್ಮನೆ ಕೂತ್ಕೊಳ. ವೇದಾಂತು, ವಿಕ್ಕಿ, ಸಾರ್ಥ, ನೀವೆಲ್ಲ ನಿಮ್ಮ ನಿಮ್ಮ ಹೆಂಡತಿಯರಿಗೆ ನೀವೇ ಬಳೆ ತೊಡಿಸಿ, ಗೊತ್ತಾಯ್ತಾ? ಸರಿ ಹೇಳಿ ಚಟ ಬಾಸ್, ನಿಮ್ಮ ಹೆಂಡತಿಗೆ ನೀವೇ ಬಳೆ ತೊಡಿಸಿ. ಬಾಸ್ ಸೀಮಂತಾಗ ಏನ್ ಕೊಡ್ಲಿ, ಸೀರೆ ಕೊಡ್ಲ ಬಳೆ ಕೊಡ್ಲ? ಅಕ್ಕಂಗೆ ಸೀರೆ ಅಂದ್ರೆ ತುಂಬಾ ಇಷ್ಟ, ಸೀರೆನೆ ಕೊಡ್ತೀನಿ. ಯಾವ್ದಕ್ಕೂ ಒಂದ್ಸಲ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಬಿಡ್ಲ. ಏನ್ ಮಾಡ್ತಾ ಇದೀಯಮ್ಮ? ಅದು ಅಪ್ಪ, ಅಕ್ಕನ್ ಸೀಮಂತಕ್ಕೆ ಗಿಫ್ಟ್ ಕೊಡೋಣ ಅಂತ ಆನ್ಲೈನ್ ಅಲ್ಲಿ ಸೀರೆ ನೋಡ್ತಾ ಇದ್ದೆ. ನಾವು ಕೊಡೋದಲ್ದೆ ನೀನ್ ಬೇರೆ ಕೊಡ್ಬೇಕೇನಮ್ಮ?
ಮನೆ ಕಡೆಯಿಂದ ನಾವು ಸೀರೆ ಕೊಡ್ತಾ ಇದೀವಲ್ಲ, ನೀನ್ ಯಾಕೆ ಕೊಡ್ಬೇಕು? ಇಲ್ಲ ಅಪ್ಪ, ನನ್ನ ಕಡೆಯಿಂದ ನಾನು ಅವಳಿಗೆ ಏನಾದ್ರು ಕೊಡ್ಲೇಬೇಕು. ಇಷ್ಟೊಟ್ಟು ಹುಡುಗಿಯಾಗಿ ನಾನು ಏನು ಕೊಡ್ಲಿಲ್ಲ ಅಂದ್ರೆ ಅವಳು ಏನ್ ಅನ್ಕೊಳ್ಳಲ್ಲ ಹೇಳು. ನೀನು ಉಡುಗೊರೆ ಕೊಟ್ಟ ಪಾತ್ರಕ್ಕೆ ದೊಡ್ಡ ಹುಡುಗಿ ಅಂತ ಅನ್ನಿಸ್ಕೊಳ್ಳಲ್ಲ ಅಜ್ಜು. ನೀನು ಯಾವತ್ತಿದ್ರು ನಮಗೆಲ್ಲ ಪುಟ್ಟ ಹುಡುಗಿನೆ. ನೋಡಿ ವೆರೈಟಿ ವೆರೈಟಿ ಬಳೆ ಇದೆ, ಯಾವ್ದು ಬೇಕು ಹೇಳಿ, ನಿಮ್ಗೂ ತೋರಿಸ್ಬಿಡ್ತೀನಿ. ಅಲ್ಲಿರೋ ಬಳೆಗಳನ್ನೆಲ್ಲ ತಗೊಂಡು ನಿಮ್ ಬಾಯಿಗೆ ತುರುಕ್ತೀನಿ. ಬೆಳಿಗ್ಗೆ ಅಲ್ಲಿ ಹೋದಾಗ ಡಿಸೈಡ್ ಮಾಡಿ ಯಾವ್ದು ಅಂತ. ಅದ್ಯಾ ಚೆನ್ನಾಗಿದ್ಯಾ? ಸೂಪರ್ ಸೂಪರ್. ಹೀಗೆ ಬಿಟ್ರೆ ಇನ್ನು ಏನೇನ್ ಮಾಡ್ತಾರೋ. ವೇದಾಂತ್ ವಿಕ್ರಾಂತನ್ನ ನನ್ನ ಮಕ್ಕಳಾಗ್ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದೆ ದೇವ್ರೆ. ನನ್ನ ಮಕ್ಕಳ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರೋ ಹಾಗೆ ಕಾಪಾಡಪ್ಪ. ಹೆಂಡತಿ ಇನ್ನೂ ಬೇಕಾ? ಸಾಕು. ಅಲ್ಲಿ ನೋಡಿ ನಿಮ್ಮ ಅಗ್ರಜನ್ನ ನೋಡ್ತಾ ಇದೀನ್ರಿ. ಬಾಸ್ ಬಡ ಬಾಸ್ ಜಯಂತಿ ಅಮ್ಮ, ನೀನು ಬಳೆ ತೊಟ್ಕೊಳಮ್ಮ. ಏ ಸುಹಾಸಿನಿ, ನಿನ್ನ ಕೈಯಾರೆ ಅವಳಿಗೆ ಬಳೆ ತೊಡ್ಸೆ. ಏನು ನಾನ? ಹ್ಞೂ ಕಣೆ, ನೀನೇ. ಅಮ್ಮ, ಅವ್ರಿಗೆ ಯಾವ ಡಿಸೈನ್ ಬೇಕೋ ಯಾವ ಕಲರ್ ಬೇಕೋ ನೋಡಿ ಅವರೇ ತಗೊಂಡು ತೊಟ್ಕೊಳ್ಳಿ ಬಿಡು. ಏ ಸುಹಾಸಿನಿ, ಏನೇ ಹೀಗೆ ಹೇಳ್ತೀಯ? ನಿಮ್ಮ ಅಕ್ಕನಿಗೆ ಬಳೆ ತೊಡ್ಸೋದಕ್ಕೆ ನಿನಗೇನೆ ರೋಗ? ಅಜ್ಜಿ ಏನ್ ಹೇಳ್ತಿದ್ದೀರಾ? ಅಂದ್ರೆ ನಿಮ್ಮ ಅಕ್ಕನ ತರ ಇರೋವಳಿಗೆ ನೀನೇ ಬಳೆ ತೊಡ್ಸೆ. ಹೌದಮ್ಮ, ಅಜ್ಜಿ ಹೇಳ್ದಂಗೆ ವೈಜಯಂತಿ ಅಮ್ಮಂಗ್ ನೀವೇ ಬಳೆ ತೊಡ್ಸಿ. ಬಂದೇನೆ ಬಾರೆ, ತೊಡ್ಸ್ಪ. ಹೋಗೆ ವೈಜಯಂತಿ, ಹೋಗೋ ಬಳೆ ತೊಟ್ಕೋ.
ಬಾಸ್ ಹೆಂಗಿದೆ ನನ್ನ ಅರೇಂಜ್ಮೆಂಟ್ಸು ಗೆಟಪ್ ಎಲ್ಲ? ನನಗೆ ಗೊತ್ತಿರೋಂಗೆ ನಿಮಗೆ ತುಂಬ ಇಷ್ಟ ಆಗಿದೆ ಅನಿಸುತ್ತೆ. ನಿನಗೆ ನಾನು ಬಳೆ ತೊಡಿಸ್ಬೇಕಾ? ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಸಾರಿ, ಏನು ಆಗಿಲ್ಲ ತಾನೆ ನಿಮ್ಗೆ? ಅಮ್ಮ ನೋಡ್ಕೊಂಡು ಮಾಡ್ಬೇಕು ತಾನೆ. ಅಣ್ಣ ಬಳೆ ತೆಗೆದ್ಬಿಡು. ಅಮ್ಮ ಓಕೆ, ಒಂದು ನಿಮಿಷ ಇರಿ ಬಂದೆ. ಜಾಸ್ತಿ ಏನು ಹೇಳಾಗಿಲ್ಲ ತಾನೆ. ಇವಾಗ ಸೆಲೆಕ್ಟ್ ಮಾಡಿರೋ ಸೀರೆಗಳಲ್ಲಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಗೊತ್ತಾ? ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ? ದೇವತೆ, ದೇವತೆ ತರ ಕಾಣಿಸ್ತೀರಾ. ತಮಾಷೆ ಮಾಡ್ಬಿಡಿ ವಿಕ್ಕಿ. ಇಲ್ಲಪ್ಪ ನಾನು ತಮಾಷೆ ಮಾಡ್ತಾ ಇಲ್ಲ, ನೀವು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತೀರ. ಹೆಂಡತಿ ಏನಾಯ್ತು? ಕುತ್ಕೊಳ್ಳಿ ಕುತ್ಕೊಳ್ಳಿ. ಹೆಂಡತಿ ಅಗ್ರಜ, ಅಗ್ರಜ ಬೇಗ ಬಾ, ರೌಡಿನದ್ದಿ ಬೇಗ ಬಾ. ಹೆಂಡತಿ ಆರಾಮ ತಾನೆ ನೀವು? ಬನ್ನಿ ಇಲ್ಲಿ ಬನ್ನಿ 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 ಬನ್ನಿ, ರೆಸ್ಟ್ ಮಾಡಿ. ಹುಷಾರು 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 ಹುಷಾರು. ಏನಾಗಲ್ಲ, ಅಷ್ಟು ಹೇಳಿದೆ ಹೊಟ್ಟೆ ತುಂಬ ತಿನ್ಬೇಕು ಅಂತ. ಯಾವಾಗಲೂ ಟೆನ್ಷನ್ ಮಾಡ್ಕೊಳ್ತೀರಾ. ಅಗ್ರಜ ಬೇಗ ಬಾ, ನಿಮ್ಗೇನು ಆಗಲ್ಲ, ಟೆನ್ಷನ್ ತಗೊಳ್ಬೇಡಿ ಇರಿ. ಏನಾಯ್ತು ವಿಕ್ರಾಂತ್? ಅಗ್ರಜ ಆರತಿ ಅವರು ಬಾಬಾ ಅಕ್ಕಂಗೆ ಏನಾಯ್ತು? ಏನಾಯ್ತು ವಿಕ್ರಾಂತ್? ಅಗ್ರಜ ನಾನು ಆರತಿ ರೂಮಿಗೆ ಬಂದ್ವಿ, ಬರ್ತಿದ್ದಾಗೆ ಆರತಿ ಅವರು ತಲೆ ಚಕ್ಕರ್ ಅಂತ ಅಂದ್ರು. ನನಗೆ ಭಯ ಆಗ್ತಿದೆ ಅಗ್ರಜ. ಅಕ್ಕ ತುಂಬಾ ಸುಸ್ತಾಗಿದ್ದಾಳೆ ಅನ್ಸುತ್ತೆ, ಬೇಗ ಡಾಕ್ಟರ್ ಕಾಲ್ ಮಾಡು. ಹಲೋ ಡಾಕ್ಟರ್. ಓ ಆರ್ತಿ ಸೀಮಂತ ಕಾರ್ಯನ, ತುಂಬಾ ಒಳ್ಳೆ ವಿಷಯನ ಹೇಳ್ದೆ. ಆಗಾಗ ಈ ತರ ಗುಡ್ ನ್ಯೂಸ್ ಕೊಡ್ತಾ ಇದ್ರೆ ನಮ್ಗೂ ಖುಷಿ ಆಗತ್ತೆ. ಫಂಕ್ಷನ್ ತುಂಬ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಅನಿಸುತ್ತೆ ಅಲ್ವಾ? ವಶಿಷ್ಠ ಫ್ಯಾಮಿಲಿ ಫಂಕ್ಷನ್ ಅಂದರೆ ತುಂಬ ಗ್ರ್ಯಾಂಡ್ ಆಗಿರುತ್ತೆ ಬಿಡು. ನಿನ್ನ ಥರ ಅತ್ತೆ ಪಡೆದಿಕ್ಕೆ ಆರತಿ ತುಂಬ ಪುಣ್ಯ ಮಾಡಿರಬೇಕು ಅಂದಾಗೆ. ಸುಹಾಸಿನಿ ಮೇಡಮ್, ನನ್ನಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ. ಯಾಕೆಂದರೆ ಫಂಕ್ಷನ್ನ ನೀವೇ ಮುಂದೆ ನಿಂತು ಮಾಡ್ತಿರೋದಲ್ವಾ, ಸೊ ಯಾವ ತೊಂದರೆನೂ ಆಗಬಾರ್ದು. ಆಮೇಲೆ ಫಂಕ್ಷನ್ಗೆ ನನ್ನನ್ನು ಕರೆಯೋದು ಮರಿಬೇಡಿ, ನನ್ನ ಫ್ಯಾಮಿಲಿ ಜೊತೆ ಬಂದು ವಿಶ್ ಮಾಡ್ತೀನಿ. ಸುಹಾಸಿನಿ ಮೇಡಮ್, ಯಾಕೆ ಸೈಲೆಂಟ್ ಆಗಿಬಿಟ್ರಿ? ಏಕೆ ನನ್ನ ಕರೆಯೋಕ್ಕೆ ಇಷ್ಟ ಇಲ್ವಾ? ಇಲ್ಲ ಮನೆಗೆ ಮೊಮ್ಮಗು ಬರುತ್ತೆ, ಮಗು ಜೊತೆ ಇರಬೇಕಂತ ಖುಷಿ ಆಗ್ತಾ ಇದೆಯಾ? ಏನೇ ಆಗಲಿ ಮಗು ಆಡಿಸೋದಕ್ಕೆ ನೀವು ಕರೆಕ್ಟಾಗಿದ್ದೀರಾ, ನೀವು ಅದೇ ಕೆಲಸಕ್ಕೆ ಲಾಯಕ್ಕು. ಅಗ್ನಿ ಅವರೇ ಶಟ್ ಅಪ್ ಸುಹಾಸಿನಿ,
ಯಾರ ಹತ್ರ ಮಾತಾಡ್ದೆ ಅಂತ ಗೊತ್ತಿದೆಯಲ್ಲ. ನೋಡಿ, ಅದು ಹಾಗಲ್ಲ. ಅವಳಿಗೆ ಮಗು ಆಗ್ತಾ ಇದೆ ಅನ್ನೋ ವಿಷಯ ಕೇಳಿ ನನ್ನ ಹೊಟ್ಟೆನಲ್ಲಿ ಬೆಂಕಿ ಹಾಕ್ದಾಗಿದೆ. ಪ್ರಪಂಚ ನೋಡೋದಕ್ಕಿಂತ ಮುಂಚೆನೆ ಬಂದ ದಾರಿನಲ್ಲಿ ವಾಪಸ್ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೆ. ನನಗಂತೂ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ ಇವ್ರು ಎಲ್ಲರೂ ಸಂಭ್ರಮ ನೋಡ್ತಾ ಇದ್ರೆ ಎಲ್ಲರನ್ನು ಒಂದೇ ಸಾರಿ ನಿಲ್ಲಿಸಿ ಬೆಂಕಿ ಹಚ್ಚಿಬಿಡೋ ಅಷ್ಟು ಸಿಟ್ಟು ಬರ್ತಾ ಇದೆ. ಆ ಕೆಲಸ ಮಾಡಕ್ಕೆ ಅಲ್ವಾ ನಿನ್ನನ್ನು ಆ ಮನೆಯಲ್ಲಿ ಇಟ್ಟಿರೋದು. ಆದ್ರೆ ನೀನ್ ಏನ್ ಮಾಡ್ತಾ ಇದೀಯ? ಅವ್ರ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತಾ ಇದೀಯಲ್ವಾ? ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಏ ಸುಹಾಸಿನಿ, ವಶಿಷ್ಠ ಫ್ಯಾಮಿಲಿ ಫಂಕ್ಷನ್, ಅವ್ರಿಗೆ ಸಂಭ್ರಮ ಆದ್ರೆ ನಮ್ಗೆ ಸೂತ್ಕ ಅಂತ ನೆನ್ಪಿರ್ಲಿ. ಏನಾಗಿಲ್ಲ ತಾನೆ, ಅವ್ರು ಆರಾಮಾಗಿದ್ದಾರೆ ತಾನೆ? ಇವ್ರಿಗೆ ಯಾವಾಗಿಂದ ಈ ತರ ಆಗ್ತಿದೆ ಅಂತ ಕೇಳ್ಬೋದಾ? ಥಿಂಕ್ ಇದೇ ಫಸ್ಟ್ ಟೈಮ್ ಡಾಕ್ಟರ್. ಇಷ್ಟೊತ್ತು ಚೆನ್ನಾಗೇ ಇದ್ರು, ಸಡನ್ ಆಗಿ ತಲೆ ಚಕ್ಕರ್ ಅಂತ ಅಂದ್ರು. ಬಟ್ ಏನು ಪ್ರಾಬ್ಲಮ್ ಆಗಿಲ್ಲ ಅಲ್ವಾ? ಡೋಂಟ್ ವರಿ, ಆರಾಮಾಗಿರಿ, ಏನೂ ಆಗಿಲ್ಲ. ಡಾಕ್ಟರ್, ಇಸ್ ಎವ್ರಿಥಿಂಗ್ ಓಕೆ? ಸೀರಿಯಸ್ ಏನು ಇಲ್ಲ ತಾನೆ? ನೀವು ಅಂದ್ಕೊಂಡಾಗ ಏನು ಇಲ್ಲ. ಐ ಥಿಂಕ್ ಇವ್ರು ಟಯರ್ಡ್ ಆಗಿದ್ದಾರೆ. ಇವರು ವೀಕ್ನೆಸ್ ಇದ್ದಾರೆ, ಹಾಗಾಗಿ ತಲೆ ಸುತ್ತ ಬಂದಿದೆ. ಅದು ಅಲ್ಲದೆ ಪ್ರೆಗ್ನೆಂಟ್ ಅಲ್ವಾ? ಡಾಕ್ಟರ್, ಬೇರೇನು ತೊಂದರೆ ಇಲ್ಲ ಅಲ್ವಾ? ನೋನೋ, ಆ ಥರ ಏನೂ ಇಲ್ಲ. ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇದೆ. ನಾನೊಂದು ಸ್ವಲ್ಪ ವಿಟಮಿನ್ಸ್ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಅದನ್ನು ಟೈಮಿಗೆ ಕರೆಕ್ಟಾಗಿ ಕೊಡಿ. ಸೋ ಡಾಕ್ಟರ್. ಅಕ್ಕ ಇರು, ನಾನು ಜ್ಯೂಸ್ ತಗೊಂಡು ಬರ್ತೀನಿ. ನೋಡಿ ಡಾಕ್ಟರ್, ಯಾವಾಗಲೂ ಹೀಗೇನೆ, ಏನು ತಿನ್ನಲ್ಲ, ಬರೀ ನೆಗ್ಲೆಕ್ಟ್ ಮಾಡ್ತಾರೆ. ನೀವೇ ಹೇಳಿ. ಆರ್ತಿ ಅವರೇ, ನೀವು ಟೈಮ್ ಸರಿಯಾಗಿ ತಿಂತಾ ಇರಬೇಕು. ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಟೈಮಿಗೆ ಕರೆಕ್ಟಾಗಿ ಕೊಡಿ. ಯಾರ್ದಾದ್ರೂ ಹೆಣ ಬೀಳ್ತಿರ್ಬೇಕು, ಹಾಗಾದ್ರೆ ಮಾತ್ರ ನಮ್ಗೆ ಖುಷಿ ಆಗೋದು. ಒಂದ್ ವಿಷಯನ ಅರ್ಥ ಮಾಡ್ಕೋ. ಫೈನಲಿ ನಮ್ ಇಂಟೆನ್ಷನ್ ಇರೋದು ವಶಿಷ್ಠ ಫ್ಯಾಮಿಲಿನ ಸರ್ವನಾಶ ಮಾಡ್ಬೇಕು ಅಷ್ಟೇ. ನಾವು ಫೈಟ್ ಮಾಡ್ತಾ ಇರೋದು ಕೂಡ ಆ ರೂಟಲ್ಲೇ. ಆದ್ರೆ ಇಂಥ ಟೈಮಲ್ಲಿ ಆ ಮನೆಗೆ ಇನ್ನೊಂದ್ ಜೀವ ಬರುತ್ತೆ ಅಂದ್ರೆ ನನ್ ಜೀವ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈ ವಿಷಯನ ನನ್ಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಈಗ್ಲೆಲ್ಲರನ್ನೂ ಮುಗಿಸ್ಬೇಕು ಅನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದ್ರೆ ಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಈ ಮನೆ ಬಿಟ್ಟು ಹೋದ್ಮೇಲೆ ಏನೇ ಮಾಡಬೇಕಾದ್ರೂ ನೂರು ಸಲ ಯೋಚನೆ ಮಾಡೋ ಹಾಗಾಗಿದೆ. ತುಂಬ ಕೇರ್ಫುಲ್ ಆಗಿದ್ರೆ ಒಳ್ಳೇದು ಅಂತ ಅನ್ನಿಸ್ಬಿಟ್ಟಿದೆ. ಆ ವಿಕ್ರಾಂತ್, ಅಮೂಲ್ಯ ಇಬ್ರು ಯಾವಾಗಲೂ ನನ್ನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಕಸ್ಮಾತ್ ಅವ್ರಿಗೊಂದು ಸಣ್ಣ ಸುಳಿವು ಸಿಕ್ಕಿದ್ರು ಅದನ್ನು ಗ್ಯಾರಂಟಿ ವೇದಾಂತ್ ಹೇಳಿ ಅವ್ನು ನನ್ನ ಮೇಲೆ ಡೌಟ್ ಪಡೋ ಹಾಗೆ ಮಾಡಿದ್ರು ಮಾಡ್ತಾರೆ. ಥಿಂಕ್ ಮಾಡಬೇಕು, ಆದರೆ ನಿನ್ನಂಗಲ್ಲ. ನೋಡು, ನೀನು ಅನ್ಕೊಂಡಾಗೆ ಏನೂ ಆಗಲ್ಲ. ಈಗ ನಾನು ಹೇಳ್ತಾ ಇರೋದು ಸರಿಯಾಗಿ ಕೇಳಿಸ್ಕೋ. ಆರ್ತಿ ಫಂಕ್ಷನ್ಗೆ ಅವ್ರ ತಂದೆ ತಾಯಿ ಉಡಿ ತುಂಬಕ್ಕೆ ಬರಲೇಬೇಕು, ಆದರೆ ಅವರು ಬರಬಾರ್ದು. ಅರ್ಥ ಆಗಲಿಲ್ಲ ನೀವು ಹೇಳಿದ್ದು. ನಿನ್ಗೆ ನಾನು ಹೇಳ್ತಾ ಇರೋದು ಅರ್ಥ ಆಗಲ್ಲ ಅಂತ ನನ್ಗೆ ಗೊತ್ತು.
ಅದಕ್ಕೆ ಹೇಳಿದ್ನ ಸರಿಯಾಗಿ ಕೇಳಿಸ್ಕೊ ಅಂತ ಹೇಳಿದ್ದು. ನಾನು ಹೇಳ್ದಾಗ ಮಾಡೋ, ಈ ಫಂಕ್ಷನ್ ಹೇಗೆ ನಡೆಯುತ್ತಂತ ನಾನು ನೋಡ್ತೀನಿ. ಹಾಗೆ ಮಾಡ್ತೀನಿ.